ನಮಸ್ಕಾರ ವೀಕ್ಷಕರೇ, 30 Minutes 30 News ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕೋವಿಡ್ ಸಾಂಕ್ರಾಮಿಕ ರೋಗದ ಭೀತಿಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಬೇಕು. ಬಟ್ ನಾನು ಸದ್ಯ ಸ್ಟುಡಿಯೋದಲ್ಲಿರೋದ್ರಿಂದ ನನ್ನ ಸುತ್ತಮುತ್ತ ಯಾರು ಇಲ್ಲದಲೇ ಇರೋದ್ರಿಂದ ನಾನು ನನ್ನ ಮಾಸ್ಕ್ ಅನ್ನ ತೆಗಿತಾ ಇದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರ ಮಾಡಿರುವಂತಹ ಮಾರ್ಗಸೂಚಿಗಳನ್ನು ಕೂಡ ಕಡ್ಡಾಯವಾಗಿ ಪಾಲಿಸಬೇಕು. ಸದ್ಯ ಅನ್ಲಾಕ್ ಆಗ್ತಾ ಇದೆ, ಜನಜೀವನ ಸಹಜ ಸ್ಥಿತಿಗೆ ಬರ್ತಾ ಇದೆ ಅಂತ ನಾವು ಮೈ ಮರೆತ್ರೆ ಮತ್ತೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಸರಿಯಾದಂತಹ ರೀತಿಯಲ್ಲಿ ಮಾಸ್ಕ್ ಅನ್ನ ಧರಿಸೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಕೈಗಳನ್ನು ಆಗಾಗ ಹ್ಯಾಂಡ್ ಸ್ಯಾನಿಟೈಸರ್ ನಿಂದ ಸ್ವಚ್ಛಗೊಳಿಸಿಕೊಳ್ಳೋದು ಇನ್ನು ಬಹಳ ಪ್ರಮುಖವಾಗಿ ಕೋವಿಡ್ಗೆ ಆದಷ್ಟು ಬೇಗ ಲಸಿಕೆಯನ್ನು ಪಡ್ಕೊಳ್ಳೋದು. ಸೊ ಎಲ್ಲ ನಿಮ್ಮ ಜವಾಬ್ದಾರಿಯನ್ನ ಮರಿಬೇಡಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೈಶುಗರ್ ಕಾರ್ಖಾನೆ ವಿಚಾರಕ್ಕೆ ಸುಮಲತಾ ಮತ್ತು ಕುಮಾರಸ್ವಾಮಿ ನಡುವೆ ಫೈಟ್ ಜೋರಾಗಿದೆ. ಖಾಸಗೀಕರಣ ಆಗಬಾರದು ಅಂತ ಕುಮಾರಸ್ವಾಮಿ ಸಿಎಂ ಅವರನ್ನ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಕೆಲವರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಖಾಸಗೀಕರಣಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ ಸುಮಲತಾ, ರೈತರ ಹಿತ ಕಾಪಾಡುವುದು ನನಗೆ ಮುಖ್ಯ, ಯಾವುದೋ ಒಂದು ರೀತಿಯಲ್ಲಿ ಕಾರ್ಖಾನೆ ತೆಗೆಯಬೇಕು ಅಂತ ಒತ್ತಾಯಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಯಾವೊಂದು ಮೈಶುಗರ್ ಕಾರ್ಖಾನೆ ಇದೆ ಅದರದೇ ಆದಂಥ ಒಂದು ಇತಿಹಾಸ ಹೊಂದಿರತಕ್ಕಂಥ ಕಾರ್ಖಾನೆ ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಪಾಲಾಗ್ತಕ್ಕಂಥದ್ದು ಅವಕಾಶ ಕೊಡಬಾರದು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಏನು ಬಂದಿದ್ದೆ. ಮುಖ್ಯಮಂತ್ರಿಗಳು ಸಹ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಮೈಶುಗರ್ ಕಾರ್ಖಾನೆಯನ್ನು ಖಾಸಗಿಯವರಿಗೆ ಕೊಡ್ತಕ್ಕಂಥದ್ದು ನಾನು ಒಪ್ಪಿಗೆ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಮೈಸೂರು ಕಾರ್ಖಾನೆಯನ್ನು ಖಾಸಗಿಯವರ ಪಾಲಾಗ್ತಕ್ಕಂಥದ್ದು ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಗುತ್ತಿಗೆ ಕೊಡಬೇಕು ಅಂತಕ್ಕಂಥದ್ದು ಹಲವಾರು ವರ್ಷಗಳಲ್ಲಿ ನಡೀತಾ ಇದೆ. ಅದು 40 ವರ್ಷ ಲೀಸಿಗೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಸರ್ಕಾರದ ಮುಂದೆ ಇರತಕ್ಕಂಥ ಪ್ರಸ್ತಾವನೆ. ಅದನ್ನು ಯಾವುದೇ ಕಾರಣಕ್ಕೂ ಪ್ರಸ್ತಾವನೆಯನ್ನು ಅಂಗೀಕರಿಸಬಾರದು ಅಂತಕ್ಕಂಥ ಮನವಿ. ಇದೇ ಮೈಶುಗರ್ ಕಾರ್ಖಾನೆ ಓಪನ್ ಆಗುವ ವಿಷಯದ ಬಗ್ಗೆ ಮಾತನಾಡಿದ ಮಂಡ್ಯ ಸಂಸದೆ ಸುಮಲತಾ, ಯಾವುದೇ ಮಾಡೆಲ್ನಲ್ಲಾದರೂ ಓಪನ್ ಆಗಬೇಕು, ಈ ಬಗ್ಗೆ ನಾನು ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ. ನನ್ನ ಕಾಳಜಿ ಏನಿದ್ರೂ ರೈತರ ಹಿತವನ್ನ ಕಾಪಾಡುವುದು, ಮಾಜಿ ಸಿಎಂಗೆ ಕನಿಷ್ಠ ಜ್ಞಾನ ಇಲ್ವಾ? ಈ ರೀತಿಯ ಟೀಕೆಗಳಿಂದ ನಾನು ಹೆದರೋದಿಲ್ಲ ಅಂತ ಕುಮಾರಸ್ವಾಮಿ ಆರೋಪಕ್ಕೆ ಸುಮಲತಾ ಟಾಂಗ್ ಕೊಟ್ಟಿದ್ದಾರೆ. ಮೈಶುಗರ್ ಕಾರ್ಖಾನೆಯನ್ನ ಯಾವುದಾದ್ರೂ ಒಂದು ಮಾಡೆಲ್ ಅಲ್ಲಿ ಓಪನ್ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್ ಆಗಿತ್ತು ಮುಖ್ಯಮಂತ್ರಿಗಳಿಗೆ. ಒಬ್ಬರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು ಅಟ್ಲೀಸ್ಟ್ ನಿಮ್ಮ ಪದಗಳ ಮೇಲೆ, ನಿಮ್ಮ ಭಾಷೆಯ ಮೇಲೆ ನಿಮಗೆ ಹಿಡಿತಾ ಇಲ್ವಾ? ನೋಡಿ, ಅವರ ಮಾತುಗಳಿಂದ ಅವರ ಸಂಸ್ಕಾರ ಏನು, ಅವರ ಒಂದು ವ್ಯಕ್ತಿತ್ವ ಏನು ಅನ್ನೋದನ್ನ ಅವರು ಬಿಚ್ಚಿಟ್ಕೋತಾ ಇದ್ದಾರೆ. ಸಂಸದೆ ಸುಮಲತಾ ಹಾಗೂ HDK ನಡುವೆ ಟಾಕ್ ವಾರ್ ಜೋರಾಗಿದೆ. KRS ಡ್ಯಾಂ ಬಿರುಕು ಬಿಟ್ಟಿದೆ ಎಂದಿದ್ದಕ್ಕೆ ಗರಂ ಆಗಿರೋ ಕುಮಾರಸ್ವಾಮಿ ಸುಮಲತಾ ವಿರುದ್ಧ ಹರಿಹಾಯ್ದಿದ್ದಾರೆ. ಡ್ಯಾಂನಿಂದ ನೀರು ಹೋಗದಂತೆ ಇವರನ್ನೇ ಅಡ್ಡಲಾಗಿ ಮಲಗಿಸಬೇಕು, ಆಗ ಡ್ಯಾಂ ಬಿಗಿಯಾಗತ್ತೆ. ಈ ರೀತಿಯ ಸಂಸದರು ಹಿಂದೆ ಬಂದಿಲ್ಲ, ಮುಂದೆ ಬರೋದಿಲ್ಲ. ವೈಯಕ್ತಿಕ ದ್ವೇಷಕ್ಕೆ ಈ ರೀತಿ ಹೇಳಿಕೆ ಕೊಡೋದು ಸರಿಯಲ್ಲ, ಯಾವುದೋ ಅನುಕಂಪದ ಮೇಲೆ ಗೆದ್ದು ಬಂದಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸುಮಲತಾ ಕೂಡ HDKಗೆ ಟಾಂಗ್ ಕೊಟ್ಟಿದ್ದಾರೆ. ಒಬ್ಬ ಮಾಜಿ ಸಿಎಂ ಹೀಗೆಲ್ಲ ಮಾತಾಡಬಾರದು ಅಂತ ಹೇಳಿದ್ದಾರೆ. ಮೊನ್ನೆ ನೋಡಿದ್ರೆ ಯಾವುದೋ ದೇಶ ಮೀಟಿಂಗ್ ನಲ್ಲಿ KRS ಇವರೇ ರಕ್ಷಣೆ ಮಾಡ್ತಾರಂತಲ್ಲ, KRS ಬಾಗಿಲಿಗೆ KRS ನೀರು ಹೋಗದಂಗೆ ಅವ್ರನ್ನ ಮಲಗಿಸ್ಬಿಟ್ರೆ ಎಲ್ಲ ಬಿಗಿಯಾಗ್ಬಿಡ್ತದೆ ಕಾರ್ಖಾನೆ. ಕೆಲಸ ಮಾಡೋದು ಯಾವುದು ಅಂತಕ್ಕಂಥದ್ದು ಇನ್ನೂ ಮಾಹಿತಿ ಇಟ್ಟುಕೊಳ್ಳದೆ ಸುಮ್ಮನೆ ಕಾಟಾಚಾರಕ್ಕೆ ಯಾರ ಮೇಲೆ ವೈಯಕ್ತಿಕವಾದ ದ್ವೇಷಗಳಿಗೆ ಹೇಳಿಕೆ ಕೊಡ್ತಕ್ಕಂಥದ್ದಿದೆಯಲ್ಲ, ಬಹಳ ದಿನ ನಡೆಯೋದಿಲ್ಲ. ಯಾವುದೋ ಅನುಕಂಪದಲ್ಲಿ ಬಂದಿದ್ದಾರೆ, ಅನುಕಂಪದಲ್ಲಿ ಬಂದಿರತಕ್ಕಂಥ ಒಂದು ಅವಕಾಶನ ಜನತೆಯ ಋಣ ಸರಿಯಾಗಿ ತೀರಿಸ್ತಕ್ಕಂಥದ್ರ ಮುಖಾಂತರ ಕೆಲಸ ಮಾಡಬೇಕು. ಸಂಸದೆ ಅನ್ನೋದು ಒಂದು ಕಡೆ ಇಡಿ, ಮಹಿಳೆಯ ಬಗ್ಗೆ ಈ ರೀತಿಯ ಹಗುರವಾದ ಪರ್ಸನಲ್ ಟೀಕೆಗಳು ಮಾಡೋದು ಇದು ಯಾವ ಸಂಸ್ಕಾರ? ಒಬ್ಬರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು ಅಟ್ಲೀಸ್ಟ್ ನಿಮ್ಮ ಪದಗಳ ಮೇಲೆ, ನಿಮ್ಮ ಭಾಷೆಯ ಮೇಲೆ ನಿಮಗೆ ಹಿಡಿತಾ ಇಲ್ವಾ? ಯಾವ ರೀತಿ ಮಾತುಗಳನ್ನು ಆಡ್ಬೋದು, ಯಾವ ರೀತಿ ಮಾತುಗಳನ್ನು ಆಡಬಾರದು ಒಂದು ಮೀಡಿಯಾ ಮುಂದೆ ಬಂದಾಗ ಪಬ್ಲಿಕ್ಕಲ್ಲಿ ಅನ್ನೋವಂಥ ಕನಿಷ್ಠ ಜ್ಞಾನ ಇಲ್ವಾ? ಈ ರೀತಿಯ ಮಾತುಗಳು. ಇನ್ನು KRS ಡ್ಯಾಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಕಂದಾಯ ಸಚಿವ ಅಶೋಕ್, ಡ್ಯಾಂ ಬಿರುಕು ಬಿಟ್ಟಿಲ್ಲ, ಸುಮ್ಮನೆ ಇಲ್ಲ ಸಲ್ಲದ ಸುದ್ದಿ ಬೇಡ. ಕುಮಾರಸ್ವಾಮಿ ಹಾಗೂ ಸುಮಲತಾರ ಆ ತರಹದ ಹೇಳಿಕೆ ನೀಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಏನು ಗಣಿ ಮತ್ತು ಭೂವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ಕೂಡ ಮಾತಾಡಿದ್ದು ಡ್ಯಾಂ ಬಿರುಕು ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ. ಆ ತರದ ಯಾವುದೇ ರೀತಿಯ ಅಪಾಯ KRS ಡ್ಯಾಂಗೆ ಇಲ್ಲ. ಸುಮ್ಮನೆ ಇಲ್ಲ ಸಲ್ಲದ ಸುದ್ದಿಗಳನ್ನ ಬಿಡೋ ಮುಖಾಂತರ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು
ಹೋಗಬಾರ್ದು, ಆತಂಕ ಹೋಗಬಾರ್ದು. ಕೆಳಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ, ವಾಸ ಮಾಡ್ತಕ್ಕಂಥ ಜನಗಳಿಗೆ ಆತಂಕ ಮೂಡಬಾರ್ದು. ಅದನ್ನು ಈ ಥರ ಕಾವೇರಿ ನೀರಾವರಿ ನಿಗಮ ಇದೆ, ಇದು ಅಥೆಂಟಿಕ್. ಈಗ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ, ಸುಮಲತಾ ಅವರು ಒಂದು ಹೇಳಿಕೆ, ಈ ಕೊಡೋ ಅಂಥದ್ದು ಒಳ್ಳೇದಲ್ಲ. ಅದು ಅದರ ಅಡಿಯಲ್ಲಿ ಲಕ್ಷಾಂತರ ಜನ ವಾಸ ಮಾಡ್ತಾ ಇದ್ದಾರೆ, ಲಕ್ಷಾಂತರ ಎಕರೆ ನೀರಾವರಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಅವರೆಲ್ಲರ ಆಟ ಆಡ್ತೀರ, ಅವರ ಜೊತೆ ಆಟ ಆಡುವಂಥ ಪರಿಸ್ಥಿತಿ ಬರಬಾರ್ದು, ಆ ಥರದ ಹೇಳಿಕೆಯನ್ನು ಕೊಡಬಾರ್ದು. ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಆ ಥರದ ಯಾವುದೇ ಸಮಸ್ಯೆ KRS ಗೆ ಇಲ್ಲ, ಇದು ಸರ್ಕಾರದ ನಿಲುವು. ಯಾವುದರಿಂದ ಆತಂಕ ಪಡುವಂಥದ್ದಿಲ್ಲ, ಅವ್ರು ತನಿಖೆ ಮಾಡ್ತಾ ಇದ್ದಾರೆ, ಯಾವುದೇ KRS ತೊಂದರೆ ಇಲ್ಲ. ಅದಕ್ಕೇ ನಾವು ದೂರದೃಷ್ಟಿ ಇಟ್ಟು ಬಂದು ತೊಂದರೆ ಆಗಬಾರ್ದು ಅನ್ನೋದ್ರ ಸಲುವಾಗಿ ವಿದಿನ್ 10 ಕಿಲೋಮೀಟರ್ಸ್ ಅಲ್ಲಿ ಬರುವಂಥದ್ದು ಯಾವುದೇನು ಬ್ಲಾಸ್ಟ್ ಆಗಲಾರದಂತೆ ಅದನ್ನು ತಡೆಯಲ್ಲಿ ನೋಡಿಸ್ತೀವಿ. ಕುಮಾರಸ್ವಾಮಿ ಹೇಳಿಕೆಗೆ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಛೇ, ನಾವು ಆ ರೀತಿ ಏಕವಚನದಲ್ಲಿ ಮಾತಾಡಲ್ಲ, ಆ ರೀತಿ ಮಾತನಾಡೋದು ನಮಗೆ ಶೋಭೆ ತರಲ್ಲ ಅಂತ ಸಚಿವ ನಾರಾಯಣಗೌಡ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಹಾವೇರಿಯಲ್ಲಿ ಧ್ವನಿ ಕೂಡಿಸಿದ ಸಚಿವ ಬಿಸಿ ಪಾಟೀಲ್, KRS ಡ್ಯಾಮ್ಗೆ ಸುಮಲತಾರನ್ನೇ ಅಡ್ಡ ಮಲಗಿಸಿ ಅಂತ ಹೇಳಿದ್ ಸರಿಯಲ್ಲ, ಕುಮಾರಸ್ವಾಮಿ ಒಬ್ಬ ಮಾಜಿ ಮುಖ್ಯಮಂತ್ರಿ, ಹೀಗಾಗಿ ಮಹಿಳೆ ಬಗ್ಗೆ ಗೌರವಯುತವಾಗಿ ಮಾತನಾಡಬೇಕು ಅಂತ ಕಿಡಿಕಾರಿದ್ದಾರೆ. ನೋಡಿ, ನಾವು ಆ ರೀತಿ ಏಕವಚನದಲ್ಲಿ ಮಾತಾಡೋದು ಮತ್ತು ನಮಗೆ ಶೋಭೆ ತರಲ್ಲ. KRS ನಲ್ಲಿ ಯಾವುದು ಥರದ ಕ್ರ್ಯಾಕ್ಸ್ ಬಂದಿಲ್ಲ. ಆ ಕೆಲಸಗಳು ನಡೀತಾ ಇರೋದು ಅಂತೇಳಿದ್ರೆ ಹಳೆ ಕೆಲಸಗಳು, ಅದನ್ನು ತೂಬು ಮತ್ತು ಇದನ್ನು ನೀರೆತ್ತೋ ಅಂತ ಕಾಮಗಾರಿಗಳು ನಡೀತಾ ಇದ್ದಾವೆ. ಅದರಲ್ಲಿ ನಾವು ಚೀಫ್ ಇಂಜಿನಿಯರು ಮತ್ತು ತಜ್ಞರನ್ನು ಕರೆಸಿ ಚೆಕ್ ಮಾಡಿದ್ದೀವಿ, ಅದು ಯಾವ ಥರದ ಆ ರೀತಿ ಆಗಿಲ್ಲ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಈಗ KRS ಬಿರುಕು ಬಿಟ್ಟಿದೆ ಅಂತ ಹಿಂದೆ ಸುಮಲತಾ ಅವ್ರು ಹೇಳಿದ್ದು ನಾನು ಕೇಳಿದ್ದೆ. ನಂತರ ಮಂತ್ರಿಗಳು ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಎಲ್ಲ ಉತ್ತರ ಕೊಟ್ಟಿದ್ರು, ಆ ಥರ ಯಾವುದೇ ಆಗಿಲ್ಲ ಅಂಥೇಳಿ. ಆದರೆ ಈ ರೀತಿ ಅವ್ರನ್ನೇ ಅಡ್ಡ ಮಲಗಿಸಿ ಅಂತ ಹೇಳೋದು ಸರಿಯಲ್ಲ. ಯಾಕೆಂದರೆ ಒಬ್ಬ ಕುಮಾರಸ್ವಾಮಿಯವರು, ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ಯಾರೇ ಇರಲಿ, ಒಬ್ಬ ಮಹಿಳೆ ಬಗ್ಗೆ ಗೌರವಯುತವಾಗಿ ಏನೇ ಹೇಳಿಕೆ ಕೊಡೋದು ಗೌರವಯುತವಾಗಿ ಮಾಡಬೇಕಾಯ್ತು ಹೊರತು ಆ ಥರ ಹೇಳೋದು ಸರಿಯಲ್ಲ. ನಾನು CM ಆಕಾಂಕ್ಷಿ ಅಂತ ಸಚಿವ ಉಮೇಶ್ ಕತ್ತಿ ಮತ್ತೆ ಮನದಾಳ ಬಿಚ್ಚಿಟ್ಟಿದ್ದಾರೆ. ನಾನು ಈಗಾಗಲೇ 9 ಬಾರಿ MLA ಆಗಿದ್ದೇನೆ, ನನ್ನಲ್ಲಿ ಎಲ್ಲಾ ಕ್ವಾಲಿಫಿಕೇಶನ್ಗಳಿವೆ, ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ, ಹೀಗಾಗಿ CM ಆಗುವ ಎಲ್ಲ ಅರ್ಹತೆ ನನ್ನಲ್ಲಿದೆ. ಮುಂದಿನ ಚುನಾವಣೆ ಆಗಿ CM ಬದಲಾವಣೆ ಆದಾಗ ನೋಡೋಣ, CM ಆಗೋಕ್ಕೂ ನಸೀಬ್ ಬೇಕು, ನನ್ನ ಕೈಯಲ್ಲಿ ಏನಿಲ್ಲ ಅಂತ ಹೇಳಿದ್ದಾರೆ. ನಾವು CM ಆಕಾಂಕ್ಷಿ ನಿಜ, 9 MLA ಆಗಿದ್ದೀನಿ, ಎಲ್ಲ ಕ್ವಾಲಿಫಿಕೇಶನ್ ಇವೆ, ಯಾವುದೇ ತಪ್ಪು ಚಿಕ್ಕೆ ನನ್ನ ಮೇಲೆ ಇಲ್ಲ. MLA ಆಗಬೇಕು, ಮಂತ್ರಿ ಆಗಬೇಕು, ಮುಂದಿನ ಮುಖ್ಯಮಂತ್ರಿ ಆಗಬಹುದು, ಸಾಧ್ಯ ಆದರೆ ಪ್ರಧಾನಮಂತ್ರಿ ಆಗಬಹುದು. ಒಂದಲ್ಲ ಒಂದು ವಿಷಯಕ್ಕೆ ಸರ್ಕಾರ ಹಾಗೂ CM ವಿರುದ್ಧ ಹರಿಹಾಯ್ತಾ ಇರೋ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ CM ಪುತ್ರ ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. CM ನಿವಾಸದ ಗೆಸ್ಟ್ ಹೌಸ್ ಮೇಲೆ ಯಾಕೆ ದಾಳಿ ಮಾಡ್ತಿಲ್ಲ, CCB ಪೊಲೀಸರು ಅಲ್ಲೂ ರೈಡ್ ಮಾಡಬೇಕು, ಎಲ್ಲಾ ಡೀಲ್ಗಳು ನಡೆಯೋದೇ ಆ ಗೆಸ್ಟ್ ಹೌಸ್ನಲ್ಲಿ, ಯಾಕಂದ್ರೆ ವಿಜಯೇಂದ್ರ ಡೀಲ್ ಮಾಡೋದೇ ಆ ಸ್ಥಳದಲ್ಲಿ, ದಿನಕ್ಕೆ 100 ಕೋಟಿ ರೂಪಾಯಿ ಲೂಟಿ ಹೊಡಿತಿದ್ದಾರೆ, ಶೀಘ್ರದಲ್ಲೇ CM ಬದಲಾವಣೆ ಮಾಡಬೇಕು, ಲೂಟಿ ಮಾಡುವ ದುಷ್ಟರ ಸಂಹಾರ ಆಗಬೇಕು ಅಂತ ಕಿಡಿಕಾರಿದ್ದಾರೆ. ಸರ್, ಯಾರು ಇವತ್ತು ವ್ಯಾಪಕ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ರಾಜ್ಯ ಲೂಟಿ ಮಾಡ್ತಾ ಇದ್ದಾರೆ, ಹಗರಣಗಳ ಸರಮಾಲೆ ಇವತ್ತು ನಮಗೆಲ್ಲರಿಗೂ ಕಳಂಕ ತಂದು ಹಂತ ಸುಮಾರು ಆಗಬೇಕು. ಸಮುದಾಯ ಇವತ್ತು ವಿರೋಧ ಪಕ್ಷ ಆಡಳಿತ ಪಕ್ಷದಲ್ಲಿ ಕೂಡಿ ಲೂಟಿ ಮಾಡ್ತಾರೆ ಅಂತ ಸಂಹಾರ ಆಗುವಂತಹ ವಿಶ್ವಾಸ ತಮಗಿದೆ? ಯಾಕೆ ತಮ್ಮ ನಿರಂತರ ಹೋರಾಟ ಇದೆ, ಏನು ಫಲ ಕೊಡ್ತಾ ಇಲ್ಲ ಅಂತೇಳಿ ನಾಶಾಂತರ ಆಗಲಿ. ಗಂಭೀರ ಆಪಾದನೆಗಳಿವೆ, ಅದು ಹೈಕಮಾಂಡ್ ಗಂಭೀರವಾಗಿ ಪರಿಶೀಲಿಸ್ತಾ ಇದೆ. ಸಚಿವ CP ಯೋಗೇಶ್ವರ ಅಂಬಾರಿ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಅವರು ಯಾವ ಭಾವನೆಯಲ್ಲಿ ಮಾತನಾಡಿದಾರೋ ಗೊತ್ತಿಲ್ಲ, ಈ ಬಗ್ಗೆ ಅವರಲ್ಲಿ ವಿವರಣೆ ಕೇಳ್ತೇನೆ. ನಮ್ಮ ಸರ್ಕಾರ, ನಮ್ಮ ಮಂತ್ರಿಗಳು, ಶಾಸಕರು ಅನಗತ್ಯ ವಿಚಾರಗಳನ್ನು ಮಾತಾಡಬಾರದು ಅಂತ ಬಿಸಿ ಮುಟ್ಟಿಸಿದ್ದಾರೆ. ಅಲ್ಲದೆ CM ವಿರುದ್ಧ ಗುಡುಗಿದ ಯತ್ನಾಳ್ ವಿಷಯಕ್ಕೂ ರಿಯಾಕ್ಟ್ ಮಾಡಿದ್ದು, ನಾಯಕತ್ವ ಬದಲಾವಣೆ, ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಯೇ ಬಿಜೆಪಿಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಯೋಗೇಶ್ ಯಾವ ರೀತಿಯ ಭಾವನೆಯಲ್ಲಿ ಮಾತನಾಡಿದ್ದಾರೆ ನಂಗೆ ಗೊತ್ತಿಲ್ಲ, ಅದರ ಸ್ಪಷ್ಟಪಡಿಸಿದ್ದೇವೆ, ಅದರ ವಿವರಣೆಯನ್ನು ಕೇಳ್ತೇನೆ ನಾನು. ನಮ್ಮ ಸರ್ಕಾರ, ನಮ್ಮ ಮಂತ್ರಿಗಳು, ನಮ್ಮ ಶಾಸಕರು ಮಾಧ್ಯಮಗಳ ಮುಂದೆ ಮಾತನಾಡಬಾರ್ದು ಅಥವಾ ಅನಗತ್ಯವಾಗಿರ್ತಕ್ಕಂಥ ವಿಚಾರಗಳು ಅವ್ರು ಏನು ಹೇಳಿದ್ದಾರೆ ಅದೊಂದು ವಿವರಣೆಯನ್ನು ನಾನು ತಗೋತೀನಿ. ಮತ್ತು ನಾಯಕತ್ವ ಚರ್ಚೆಯನ್ನು ಬಹಾದಿ ಬೀದಿಯಲ್ಲಿ ಮಾಡುವಂಥದ್ದಲ್ಲ,
ಯಾಕೆ ಶಾಸಕಾಂಗ ಪಾರ್ಟಿ ಇದೆ, ಶಾಸಕಾಂಗ ಸಭೆಗಳನ್ನು ಕರೀತದೆ, ಆ ಸಂದರ್ಭಗಳಲ್ಲಿ ಮಾತನಾಡಬೇಕು. ದಾರಿಯಲ್ಲಿ ಮಾತನಾಡಿದ್ರೆ ನಾಯಕತ್ವ ಬದಲಾವಣೆಗಳಾಗುವುದಿಲ್ಲ. ಇದು ಯಾವುದೇ ರೀತಿಯ ಗೊಂದಲಗಳು ಬೇಡ, ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ನಮ್ಮ ಪಾರ್ಟಿ. ವಿಜಯೇಂದ್ರ ಗೆಸ್ಟ್ ಹೌಸ್ ಮೇಲೆ ಸಿಸಿಬಿ ದಾಳಿ ಮಾಡಲಿ ಎಂದಿದ್ದ ಯತ್ನಾಳ್ ಹೇಳಿಕೆಗೆ ಸಚಿವ ಶ್ರೀರಾಮುಲು ರಿಯಾಕ್ಟ್ ಮಾಡಿದ್ದಾರೆ. ಅಧಿಕಾರಿಗಳು ವಿಚಾರಣೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದ್ದಾರೆ. ಸತ್ಯ ಏನೆಂದು ಗೊತ್ತಾಗುತ್ತೆ. ಯಾವುದು ಅಸತ್ಯವನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ವಿಚಾರದಲ್ಲಿ ಧರ್ಮವನ್ನು ಬಿಟ್ಟು ಹೋಗಬಾರದು. ಎಲ್ಲರೂ ಧರ್ಮವನ್ನು ಕಾಪಾಡಬೇಕು ಅಂತ ವಿಜಯೇಂದ್ರಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಆಲ್ರೆಡಿ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಆಲ್ರೆಡಿ ಬಿಡುಗಡೆ ಕೂಡ ಮಾಡಿದ್ದಾರೆ. ಅಂದರೆ ಆಲ್ರೆಡಿ ಗೊತ್ತಾಗುತ್ತೆ ಸತ್ಯ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಯಾವುದೇ ಸತ್ಯ ಅಸತ್ಯನ ಮುಚ್ಚಿಡೋಕ್ಕಾಗಲ್ಲ, ಸತ್ಯ ಸತ್ಯನ್ನು. ಅದಕ್ಕೋಸ್ಕರವಾಗಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಯಾವುದೇ ವಿಚಾರದಲ್ಲಿ ಯಾರು ಕೂಡ ಧರ್ಮವನ್ನು ಬಿಟ್ಟು ಹೋಗಬಾರದು. ಎಲ್ಲರೂ ಕೂಡ ಧರ್ಮವನ್ನು ಕಾಪಾಡಬೇಕಾಗಿದೆ. ಧರ್ಮವನ್ನು ಬಿಟ್ಟಂಥ ಸಂದರ್ಭದಲ್ಲಿ ಅದೆಲ್ಲೋ ಒಂದು ಕಡೆ ಅಪಾಯಕ್ಕೆ ಗಂಡಾಂತರ ಅಂತ ತಿಳ್ಕೋಬೇಕಾಗುತ್ತೆ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ಯಾರು ಸತ್ಯದ ಮಾರ್ಗದಲ್ಲಿರ್ತಾ ಅದಕ್ಕೂ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಸಿಎಂ ಯಡಿಯೂರಪ್ಪ ವಿರುದ್ಧ ಲಿಂಗಾಯತ ಪಂಚಮಸಾಲಿ ಮಠದ ಜಯ ಮೃತ್ಯುಂಜಯ ಸ್ವಾಮೀಜಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಸಮಯದಲ್ಲಿ ಯಡಿಯೂರಪ್ಪರ ಆಡಳಿತ ನಿರಾಸೆ ಮೂಡಿಸದೆ ಅವರು ಇನ್ನೂ ಚೆನ್ನಾಗಿ ಕೆಲಸ ಮಾಡಬಹುದಿತ್ತು. ಒಂದು ವೇಳೆ ಸಿಎಂ ಬದಲಾವಣೆ ಮಾಡುವುದಾದರೆ ಲಿಂಗಾಯತ ಸಮುದಾಯದ ಉತ್ತರ ಕರ್ನಾಟಕದ ಭಾಗದವರನ್ನೇ ಮಾಡಬೇಕು ಅಂತ ಸ್ವಾಮೀಜಿ ಹೇಳಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಅವರ ಒಂದು ಆಡಳಿತ ವಿಚಾರ ಬಗ್ಗೆ ಬಹಳಷ್ಟು ಅಸಮಾಧಾನಗೊಂಡಿದೆಯಲ್ಲ, ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋಕ್ಕಾಗ. ನಾನು ಹೇಳೋದಿಷ್ಟೇ, ಒಂದು ವೇಳೆ ಬದಲಾವಣೆ ಆದರೆ ನಮಗೆ ಅವಕಾಶ ಕೊಡಲಿಲ್ಲ. ಇನ್ನಷ್ಟು ಸಮರ್ಥವಾಗಿ ನಡ್ಸ್ಕೊಂಡು ಹೋಗಬೇಕಾಗಿದೆ. ಕರೋನಾ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ನಿರಾಶೆ ಆಗಿದೆ ಅಲ್ಲ, ಆದರೂ ಕೂಡ ನಡೆಸಿದೆ.